ವಿಶೇಷ ಭಾಷೆಗಳು ನೂರಾರು ಎಲ್ಲಿ ನಾವು ಒಂದೇ ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ ಭಾರತ ಮಾತೆ ನಿನಗೆ ವಂದನೆ ಭೂಮಿಯಲ್ಲಿರುವ ಸ್ವರ್ಗ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸಂಧ್ಯಾ ಶೆಟ್ಟಿಗಾರ್ ಅಂಡಮಾನ್. ಅನುಷ್ ಶೆಟ್ಟಿ ಅಟ್ಲಾಂಟಾ ಯುಎಸ್ಎ. ಹರೀಶ್ ಪೈ ದುಬೈ. ರಾಕೇಶ್ ಗಣಪತಿ ತೈವಾನ್. ಎಂಜೆ ರಾಘವೇಂದ್ರ ಸಿಂಗಪುರ್. ವೈಭವ್ ದಂಪತಿಗಳು ಅಬುಧಾಬಿ. ಅನಿತಾ ನಂಜಪ್ಪ ದಂಪತಿಗಳು ಬೆಂಗಳೂರು. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು ಚಿತ್ರದುರ್ಗ. ಕಳೆದ 14 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ 9:30 ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ಥೈರ್ಯತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 90%ಕ್ಕಿಂತ ಜಾಸ್ತಿ ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ ಇಂದು ಭಯಂಕರ, ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೆ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 40 ವರ್ಷಗಳಿಂದ ಕೋಟಿಗಟ್ಟಳೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯವಾಗಿದೆ. ಅಷ್ಟೇಕೆ, ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ, ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರೂ ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ
ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಸಾಮಾನ್ಯ ಮಾನವರಾಗಿ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾದವರೆಲ್ಲರೂ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರುತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್ ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 40 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರ ವಾಣಿಯ ದಿವ್ಯಾನಂದವನ್ನ ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ ನೂರಾರು ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು ನಯ ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿದೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಪ್ರತಿ ಗುರುವಾರದ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿಯವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25ರ ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ಬರಿಗಾಲಿನ ತರುಣ ಕರ್ಮಯೋಗಿ ಬೈಂದೂರಿನ ಶಾಸಕರಾದ ಗುರುರಾಜ ಗಂಟಿಹೊಳೆ ಅವರ ಗುರುಚಂದ್ರ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೆಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಮೂಡಿಬಂದು ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ಗುರುಗಳೇ ನಮಸ್ತೆ. ನಮಸ್ತೆ. ನಮ್ಮ ಬದುಕಿನಲ್ಲಿ ಆಶ್ಚರ್ಯಕರವಾಗಿ ಸಂಘ ಪರಿವಾರ ಸಿಕ್ಕಿತ್ತು. ನಾವೆಲ್ಲರೂ ಅದರ ಚಿಂತನೆಯಿಂದ ಬಂದವರು. ನಮಗೆಷ್ಟು ನಂಬಿಕೆ ಕೇಳಿದರೆ ಸಂಘ ಪರಿವಾರವೇ ನಮಗೆ ದೇವರು, ನಮ್ಮ ಬದುಕನ್ನು ಬದಲಾಯಿಸಿತು. ಎರಡನೇ, ಸಾವಿರಾರು ಜನರಿಗೆ ಒಂದು ಚಿಂತನೆ ಸಿಕ್ತು. ಈ ಚಿಂತನೆಯಿಂದ ರಾಷ್ಟ್ರ ಕಾರ್ಯ, ನಾವು ಅದನ್ನು ಈಶ್ವರೀಯ ಕಾರ್ಯ ಅಂತ ಹೇಳ್ತೇವೆ, ಇದರ ಆ ಭಾಗವಾಗಲಿಕ್ಕೆ ನಮಗೆ ಅವಕಾಶ ಆಯಿತು. ನಾವು ನಂಬಿಕೊಂಡದ್ದೇ ಈ ಸಿದ್ಧಾಂತ, ನಮ್ಮ ಸಂಘಟನೆ ನಮ್ಮ ಬದುಕು, ಭವಿಷ್ಯ ಅಂತೇಳಿ ಹೇಳಿ ನಮ್ಮ ದೇಶಕ್ಕೆ ಬರೋದಿದ್ರೆ ಈ ಸಂಘಟನೆ, ಇದೆಲ್ಲ ನಮ್ಮ ನಂಬಿಕೆ. ನನಗೊತ್ತಿಲ್ಲ ನಿಮಗೆ ಸಂಘ ಪರಿವಾರದ ಸಂಪರ್ಕ ಹೇಗಿದೆ ಅಂತೇಳಿ, ನಿಮಗೆ ಸಂಘ ಪರಿವಾರದ ಬಗ್ಗೆ ಏನು ಅಭಿಪ್ರಾಯ ಇದೆ? ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ, ಅದರಲ್ಲಿ ಮೈನಸ್ ಎಂಬುದು ಇಲ್ಲವೇ ಇಲ್ಲ. ನಾನು ಕೂಡ ಅದರಲ್ಲಿ ಇದ್ದವನೇ, ನಾನು ಕೂಡ ರುಚಿ ಕಂಡವನೇ. ಹಾಗಾಗಿ ಆ ಒಗ್ಗಟ್ಟಿನಲ್ಲಿ ಕ್ರ್ಯಾಕ್ ಆಗಬಾರ್ದು, ಬ್ರೇಕ್ ಆಗಬಾರ್ದು. ಕೆಲವೊಮ್ಮೆ ಏನು ಗೊತ್ತಾ, ಒಳಗೊಳಗೇ ತೊರೆದು ತಿನ್ನುವ ಇಲಿಗಳು ಇರ್ತವೆ. ಸೊ ಗೋಡೆ ಭದ್ರವಾಗಿದ್ರೂ ಕೂಡ ಆ ಇಲಿಗಳು ತರುತ್ತವೆ. ನಮ್ಮೊಳಗೇನೆ ಅಭಿಪ್ರಾಯ ಭೇದ ಆದಾಗ ನಮ್ಮೊಳಗೇನೆ ಪಕ್ಷ ಒಂದೇ ಇರುತ್ತದೆ, ಆದರೆ ಆ ಪಕ್ಷದೊಳಗಿನ ನಿಲುವು ಬೇರೆ, ಧೋರಣೆ ಬೇರೆ ಇರ್ತದೆ. ಒಳಗೊಳಗೇ ತರೀತಾರೆ, ಒಳಗೊಳಗೆ ಮಾತ್ಸರ್ಯದಿಂದ ನಾನಾ ರೀತಿಯಿಂದ ದುರಭಿಪ್ರಾಯಕ್ಕೂ ಕೂಡ ಅವಕಾಶ ಇರುತ್ತೆ. ಅದನ್ನೆಲ್ಲ ಕಂಡು ನಾನು ಸಂಘವನ್ನು ಕೂಡ ಆಮೇಲೆ ಬಿಟ್ಟೆ. ಸೊ ಇದರಲ್ಲಿ ತೆರೆದ ಮನಸ್ಸು 100% ಇಲ್ಲ. ತೆರೆದ ಮನಸ್ಸು ಇರೋದು ಕೇವಲ 80% ಮಾತ್ರ. ಹೋಗಿ ಶೇಷಾದ್ರಿ ಅವ್ರ ಹತ್ರ ನಾನು ಗಂಟೆಗಟ್ಟಲೆ ಚರ್ಚೆ ಮಾಡ್ತಿದ್ದೆ. ಕೊನೆಗೆ ಅವರು ಅದೇ ಹೇಳಿದರು,
ನಮ್ಮ ಏನೇ ಆಗಿ ತತ್ವಕ್ಕೆ ನಾವು ಅಂಟಿಕೊಳ್ಬೇಕು, ಆ ತತ್ವವನ್ನು ಬದಲಿಸಬಾರದು. ಯಾವುದೇ ರೀತಿ ಕ್ರಾಸ್ ಕ್ವಶನ್ ಇದ್ದರೂ ಕೂಡ ಸರಿಯಾದ ಉತ್ತರ ಸಿಗುವ ತನಕ ಹೋರಾಡಬೇಕು. ನಾನು ಅದಕ್ಕೆ ಹೇಳೋದು, ನಮ್ಮ ಗುರುಜಿ ಕೂಡ ಅದನ್ನೇ ಹೇಳ್ತಾರೆ, ನಿನಗೆ ಅರ್ಥವಾಗದೆ ಯಾವುದನ್ನು ಮಾಡಬೇಡ, ಅರ್ಥವಾಗುವ ತನಕ ಯಾವುದನ್ನು ಬಿಡಬೇಡ. ನಾವು ಎಲ್ಲಿ ಸೋಲ್ತೇವೆ ಅಂದರೆ ಕೊನೆಗೆ ಅರ್ಥ ಮಾಡುವಷ್ಟು ಕ್ವಶನಿಗೆ ಉತ್ತರ ಕೊಡುವವರು ಇಲ್ಲ. ಸಾವಿರಾರು ಋಷಿಮುನಿಗಳನ್ನು ನಾನು ಕೇಳಿದ್ದೇನೆ, ಕ್ವಶನ್ ಅಂದ್ಕೊಳ್ಳಿ ಸಂಸಾರಿಗಳು ಬಾಯಿ ಮುಚ್ಕೋಬೇಕು, ವಿಧೇಯರಾಗಬೇಕು ಅವ್ರು ಹೇಳೋದು. ನಾನು ಅದು ಬಯಸುವುದೇ ಇಲ್ಲ, ನೀವು ಉತ್ತರ ಕೊಟ್ಟರೆ ನಾನು ಅದು ಖಂಡಿತ 100% ಸರೆಂಡರ್ ಆಗ್ತೇನೆ. ಸರ್ ಐ ರೆಂಡರ್ ಅಂದರೆ ಸರೆಂಡರ್ ಅಂತ. ನೀವು ಉತ್ತರ ಕೊಡದಿದ್ರೆ ನಾನು ಬಿಟ್ಟುಬಿಡ್ತೇನೆ, ಅವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ, ರೆಫರ್ ಮಾಡಿ ಹೇಳ್ತೇನೆ ಅಂತ ಹೇಳುವವರು ಒಬ್ಬರು ನಂಗೆ ಸಿಕ್ಕಲಿಲ್ಲ. ನೀವು ಸಂಸಾರಿಗಳಿಗೆ ಉತ್ತರ ಬೇಡ, ಬಾಯಿ ಮುಚ್ಕೊಳ್ಳಿ ಅಂತಾರೆ. ಆ ನಿಯಮಕ್ಕೆ ನಾನು ಮುಂಚಿನಿಂದಲೂ ವಿರೋಧ. ಉತ್ತರ ಇಲ್ಲದಿದ್ದ ಒಂದು ಪ್ರಶ್ನೆಯೇ ಇಲ್ಲ, ನಮ್ಮಲ್ಲೂ ಕೂಡ ಟ್ರೀಟ್ಮೆಂಟ್ ಇಲ್ಲದಿದ್ದ ಕಾಯಿಲೆಯೇ ಇಲ್ಲ. ಅದೇ ರೀತಿಯಲ್ಲಿ ಉತ್ತರ ಇದೆ, ನಿಮಗೆ ಗೊತ್ತಿಲ್ಲ ಅಂತ ನಂಬ್ಕೊಳ್ಳಿ ಸ್ವಾಮೀಜಿ, ಅದಕ್ಕೆ ಅವ್ರು ತಯಾರಿಲ್ಲ. ಆ ಐ ಇದೆ ನೋಡಿ, ಆ ಐಯನ್ನು ಸೊನ್ನೆ ಮಾಡ್ಕೊಳ್ಳಿಕ್ಕೆ ಅವ್ರು ತಯಾರೇ ಇಲ್ಲ. ಇಡೀ ಅಧ್ಯಾತ್ಮ ಇರುವುದೇ ನಾನು ಝೀರೋ ನೀನೇ ಹೀರೋ ಅಂಬುದ್ರೊಳಗೆ. ಆ ಶೂನ್ಯತೆಯ ಚೌಕಟ್ಟಿಗೆ ಮಾನ್ಯತೆ ಇದ್ದರೆ ಮಾತ್ರ ಧರ್ಮ ಚಿರಂಜೀವಿಯಾಗಿ ಉಳಿತದೆ, ಅದಿಲ್ಲ ಅಂದರೆ ಚರ್ಮನ್ ಧರ್ಮ ನುಚ್ಚುನೂರು ಆಗುತ್ತದೆ. ಇದು ನಾನು ತಿಳಿದದ್ದು. ಸಂಘ ಪರಿವಾರದಲ್ಲಿ ನಾವು ಕಂಡ ಹಾಗೆ ಸಂತರು ಇದ್ದಾರೆ, ಸೈನಿಕರು ಇದ್ದಾರೆ, ತುಂಬ ಜನ ಹಿರಿಯರಿದ್ದಾರೆ. ಅವರು ಸ್ವಾಮೀಜಿ ಆಗಲಿಕ್ಕೆ, ಸನ್ಯಾಸಿ ಆಗಲಿಕ್ಕೆ, ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಹೊರಟವರು. ಯಾರದ್ದೋ ಮಾರ್ಗದರ್ಶನದ ಮೇಲೆ ನೀನು ಇಲ್ಲೇ ಸಂಘಟನೆಯಲ್ಲಿ ಕೆಲಸ ಮಾಡು, ಇದೇ ನಿನಗೆ ಬದುಕಿಗೆ ದಾರಿ ಅಂತೇಳಿ ಹೇಳಿ ಆಮೇಲೆ ಅವರು ಸನ್ಯಾಸಿ ಆಗದೆ ಸಂಘದಲ್ಲಿ ಅವ್ರ ಬದುಕನ್ನು ಸವಿಸಿದವರನ್ನು ತುಂಬ ಜನ ನೋಡಿದ್ದೇನೆ. ಸಂಘದ ಜೀವನವೇ ಸನ್ಯಾಸಿ ಜೀವನ, ಆ ರೀತಿ ನಾಡಿದ್ದನ್ನು ನೋಡಿದ್ದೇವೆ. ಕರೆಕ್ಟ್. ನಮಗೆ ಏನಾಗಿದೆ ಅದರ ಪರಿಣಾಮ ನಮ್ಮ ಜೀವನದಲ್ಲಿ? ಸಮಾಜವನ್ನು ನೋಡುವುದು ಹೇಗೆ, ಧರ್ಮವನ್ನು ನೋಡುವುದು ಹೇಗೆ, ದೇಶದ ಕಾರ್ಯ ಮಾಡುವುದು ಹೇಗೆ, ಈ ವಿಷಯವನ್ನು ಇಂಥ ವ್ಯಕ್ತಿಗಳಿಂದಾಗಿ ನಮಗೆ ಸುಲಭ ಆಯಿತು. ಖಂಡಿತ. ನಮ್ಮ ಯೋಚನೆ ಅವ್ರದ್ದು ಯೋಚನೆ ಆದಾಗ ಅಲ್ಲಿ ಪ್ರಶ್ನೆ ಬರೋದಿಲ್ಲ. ಕೊನೆಯಲ್ಲಿ ಹೇಗೆ ಹೇಳಿಕೊಟ್ಟಿದ್ದಾರೆ ಅಥವಾ ನಮ್ಗೆ ಹೇಗೀಗ ಬದುಕು ನಮ್ಮ ನಡೀತಿದೆ ಕೇಳಿದರೆ, ಒಬ್ಬ ರೈತ, ಅವನು ಒಬ್ಬ ಸಾಧಕ. ಖಂಡಿತ. ಅವನ ಬದುಕಿನಲ್ಲಿ ಅವನು ಕಂಡುಕೊಂಡಂಥ ಅನುಭವ, ಒಂದು ಮಾತನ್ನು ಅವನು ನಂಬ್ಕೋತಾನೆ, ಮತ್ತು ನಾವು ಹೋದಾಗ ಅದನ್ನು ಹೇಳ್ತಾನೆ, ಈ ರೀತಿ ಮಾಡೋದು ಸರಿಯಲ್ಲ, ಈ ರೀತಿಯೇ ಬದುಕಬೇಕು, ಮತ್ತು ಅದನ್ನು ಅವನಿಂದ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅಂಥ ಒಂದು ದೃಷ್ಟಿಯನ್ನು ನಮ್ಮೊಳಗೆ ಬೆಳೆಸಿಬಿಟ್ಟಿದ್ದಾರೆ. ಒಬ್ಬ ಸಾಮಾನ್ಯನಲ್ಲೂ ಒಂದು ಸಾಧನೆ ಇದೆ ಬದುಕಿನ ಬಗ್ಗೆ ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದಾರೆ. ನಾನು ನಿಮ್ಮ ಹತ್ರಿಗೆ ಕೇಳೋದು, ನೂರಾರು ಸಂಘಟನೆಗಳು, ನೂರಾರು ಚಿಂತನೆಗಳು ಈ ದೇಶವನ್ನು ಉಳಿಸಬೇಕು, ಇಲ್ಲಿನ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೋರಾಡ್ತಾ ಬದುಕನ್ನು ಸವಿಸ್ತಾ ಇರುವಂಥದ್ದಿದೆ. ನಿಮ್ಮ ಮನಸ್ಸಿನಲ್ಲಿ ನಮ್ಮ ದೇಶಕ್ಕೆ ಒಂದು ಸರಿಯಾದ ಚಿಂತನೆ, ಒಂದು ಸರಿಯಾದ ಸಂಘಟನೆ ಅಂದರೆ ಯಾವುದು, ಮತ್ತು ಹೇಗೆ ನಡೀದರೆ ಅದು ಚಂದ? ಅದು ಆಧ್ಯಾತ್ಮಿಕ ನೆಲೆಯಲ್ಲಿ ಸಂಘಟನೆ ಬಹಳ ಮುಖ್ಯ. ಯಾಕಂದರೆ ದೇವರು, ಧರ್ಮ, ಸಾಧನೆ, ವೇದನೆ, ನಿವೇದನೆ, ಶೋಧನೆ, ಕೊನೆಗೆ ಸಂಶೋಧನೆ. ಇದು ಬಹಳ ಸರಳವಾದ, ಸುಂದರವಾದ, ಸುಲಲಿತವಾದ, ಸುಸೂತ್ರವಾದ ಮಾರ್ಗ. ಈಗ ಅನಾದಿ ಕಾಲದಿಂದ ಯಾವುದೆಲ್ಲ ನಡೆಯುತ್ತಾ ಬಂದಿದೆಯೋ ಈ ಆಧ್ಯಾತ್ಮಿಕ ವಿಧಿವಿಧಾನ, ಅದು 100% ಪರ್ಫೆಕ್ಟ್, ಪ್ಯೂರ್, ಪಂಕ್ಚುವಲ್, ಪೆಕ್ಯುಲರ್, ಪ್ರಾಂಪ್ಟ್, ಅದಕ್ಕೆ ಮಾತಿಲ್ಲ. ಅಲ್ಲಿ ಮಧ್ಯೆ ಮಧ್ಯೆ ಈಗ ಹೊಸದಾಗಿ ಹುಟ್ಟುವ ಸಂತಾನಕ್ಕೆ ನಾನಾ ಪ್ರಶ್ನೆಗಳು ಬರ್ತವೆ. ನಾನು ಬೇಡುವುದೇನೆಂದರೆ ನೀವು ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಅವರ ಎನ್ಕ್ವಿಸಿಸಮ್ ಅಂತಿದೆಯಲ್ಲ, ಕ್ಯೂರಿಯಾಸಿಟಿ ತೃಪ್ತಿ ಮಾಡಿ. ನಾನು ಹಿರಿಯರಿಗೆಲ್ಲ ಕೈ ಜೋಡಿಸಿ ಬೇಡುವುದೇ, ನೀವು ಕೇಳಬೇಡ ಇದಕ್ಕೆ ಉತ್ತರವೇ ಇಲ್ಲ ಅಂದರೆ ಆ ಕ್ಯೂರಿಯಾಸಿಟಿ ಇರೋ ಒಳಗಡೆ ಮನಸ್ಸಿಗೆ ಸಪ್ರೆಸ್ ಮಾಡಿದಂಗೆ ಆಗುತ್ತೆ. ನೀವು ವೈಜ್ಞಾನಿಕವಾಗಿ ಅಥವಾ ಭೌತಿಕವಾಗಿ ಅಥವಾ ನಿಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ತಾತ್ವಿಕ ದೃಷ್ಟಿಯಿಂದ ಯೋಚನೆ ಮಾಡಿ ಉತ್ತರ ಸಿಕ್ಕೇ ಸಿಗುತ್ತೆ. ಕಾಲು ತೊಳ್ಕೊಂಡು ಮನೆಯೊಳಗೆ ಬರಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪಾದರಕ್ಷೆ ಹೊರಗಿಡಬೇಕು. ಇದಕ್ಕೆಲ್ಲ ಈಗಿನವ್ರು ಖಂಡಿತ ಕೇಳ್ತಾರೆ. ನಾವು ಚರ್ಚಿಗೆ ಹೋದಾಗ ಚಪ್ಪಲ್ ಹಾಕ್ಕೊಂಡು ಹೋಗ್ತೇವೆ, ಮಸೀದಿಗೆ ಚಪ್ಪಲ್ ಹಾಕ್ಕೊಂಡು ಹೋಗ್ತೇವೆ, ಹಾಗಾಗಿ ನಾನು ಕ್ರಿಶ್ಚಿಯನ್ ಆಗ್ತೇನೆ ಅನ್ನೋರು ನಮ್ಮ ಡಿವೈನ್ವಾಗಿ ಬರ್ತಾರೆ. ಅವ್ರಿಗೆ ಯಾಕೆ ನಾವು ಪಾದರಕ್ಷೆ ಹೊರಗಿಡಬೇಕಂಬುದನ್ನು ವೈಜ್ಞಾನಿಕವಾಗಿ ಹೇಳಿದರೆ ಖಂಡಿತ ಅವ್ರು ಒಪ್ತಾರೆ. ಅಯ್ಯೋ, ನಮ್ಮ ಧರ್ಮಕ್ಕೆ ಅನಾದಿ ಕಾಲದಿಂದಲೂ ಇದು ಬಂತಲ್ಲ, ಇದು ಸತ್ಯ, ನಾವು ನಿಜವಾಗಿ ವಾದ ಮಾಡ್ತಿದ್ದೇವೆ, ನಾನು ಎಷ್ಟು ಹೇಗೆ ಕೃತ್ಯ ಮಾಡ್ತಿದ್ದೆ, ಕ್ಷಮೆ ಕೇಳ್ತಾರೆ, ಪಾದಕ ವಿದ್ಯೆ ಇದೆಲ್ಲ ಸಾಧ್ಯ. ಆದರೆ ಪಾದರಕ್ಷೆ ಹೊರಗಿಟ್ಟೇ ಬರಬೇಕು, ಅದು ಕಷ್ಟಮ್ಮ, ನೀನು ಬಾಯಿ ಮುಚ್ಚಿಕೊ ಅಂತ ಹೇಳಿದರೆ ಅವನಿಗೊಂದು ಕ್ಯೂರಿಯಾಸಿಟಿ ಬರುತ್ತಲ್ಲ. ಯಾರಿಗೂ ತಕ್ಷಣ ಮಾಡಬೇಡ ಅಂದ್ಕೊಂಡು ಮಾಡ್ಬಿತ್ತು ಮಾಡ್ತೇನೆ ಅಂತ ಈಗಿನ ಮಕ್ಕಳಿಗೆ ಹುಟ್ಟತಾನೆ ಕ್ವಶನ್ ಇರುತ್ತೆ. ನಾವೆಲ್ಲ ಇರುವಾಗ 30 ವರ್ಷದ ನಂತರ ಕ್ವಶನ್, ಈಗ ಹಾಗಲ್ಲ. ಹಾಗಿರುವಾಗ ನಾವು ಕ್ಯೂರಿಯಾಸಿಟಿಗೆ ಬೆಲೆ ಕೊಡುವಾಗ ಅವರಿಗೆ ನಯವಾಗಿ, ನಾಜೂಕಾಗಿ, ಖಂಡಿತ ನಗುನಗುತ್ತಾ ಅವರನ್ನು ಕೂಡ ಬೆನ್ತಟ್ಟಿ ಹೇಳಿದರೆ, ಆಯ್ ಸರ್ ತಪ್ಪಾಯ್ ಸರ್, ನಂಗೆ ಗೊತ್ತಿಲ್ಲದೆ ವಾದ ಮಾಡಿದೆ ಸರ್, ಕ್ಷಮಿಸಿ ಸರ್ ಅಂತಾರೆ. ಅದು ನಿಜವಾಗಿ ಎಂಡ್ ಪಾಯಿಂಟ್ ಒಂದು ಫುಲ್ ಸ್ಟಾಪಲ್ಲಿ ಇರಬೇಕು, ಕೊಮ್ಮದಲ್ಲ ಅಂತ ನಾನು ಹೇಳೋದು. ಏನಂತೀರಿ? ನಾನು ಅಮೇರಿಕಕ್ಕೆ ಹೋದಾಗ ಅವ್ರಿಗೆ ಹೊಸ್ತಲು ಬರೀದು ಯಾಕೆ, ಊಟ ಮಾಡುವಾಗ ಬಾಳೆ ಎಲೆ ಯಾಕೆ, ಬಲಗೈಲೇ ಊಟ ಮಾಡೋದಕ್ಕೆ, ಎಲ್ಲ ಕ್ವಶನ್ ಇದೆ. ಎಷ್ಟು
ಪುಣ್ಯಾತ್ಮರ ಸ್ವಾಮೀಜಿರು ಅದು ಒಬ್ಬರು ಮಾತಾಡೋದಿಲ್ಲ. ಪಾದ ಪೂಜೆ ಮೇಯ್ನ್ ಮನಸ್ಸು ಮಾಡ್ತಾರೆ. ನಾನು ಅದ ಗಂಟೆಗಟ್ಟಲೆ ಸುತ್ಕೊತಿದ್ರು, ಗಂಟೆಗಟ್ಟಲೆ ಮಾತಾಡ್ತಿದ್ದೇನೆ. ಯಾಕೆ ನಾವು ಹೇಳೋಣ, ಗೊತ್ತಿದ್ದರೆ ಹೇಳೋಣ, ಇಲ್ಲದ್ರೆ ನಂಗೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೇನೆ ಎಂಬ ಒಂದು ಸರಳತೆ ಇರಲಿ. ಏನೀಗ ನಾವು ಕಲೀಲೇಬೇಕು, ಹೇಳಲೇಬೇಕು, ಗ್ಯಾರಂಟಿ ಏನು ಇಲ್ವಲ್ಲ. ಬಟ್ ನಮಗೊಂದು ಗೊತ್ತಾದಂಗೆ ನಿಮ್ಮ ನೆಪದಲ್ಲಿ ನಮಗೊಂದು ಹೊಸ ಜ್ಞಾನ ಬಂದು ಥ್ಯಾಂಕ್ಸ್ ಅಂತಿದ್ದೇನೆ. ಆ ರೀತಿ ತೆರೆದ ಮನಸ್ಸಿರಬೇಕು, ವಿಶಾಲ ಹೃದಯ ಇರಬೇಕು, ಇದು ನನ್ನ ಧ್ಯೇಯ. ಏನಂತೀರಿ? ಚೆನ್ನಾಗಿ. ಸೊ ಆಧ್ಯಾತ್ಮದಲ್ಲಿ ನನಗೊಂದಿರುವ ಆಶ್ಚರ್ಯ ನಂಬಿಕೆ ಅಂತ ನೀವು ಹೇಳಿದಿರಿ. ನಂಬಿಕೆ ಅನ್ನೋದ್ರ ಹತ್ರ ಹತ್ರ ಪ್ರೀತಿ ಮಮತೆಯಿಂದ ಬರ್ತದೆ. ಆಗ ಬದುಕನ್ನು ಪ್ರೀತಿಸಬೇಕು. ನನ್ನ ಬದುಕು, ನನ್ನೂರು, ನನ್ನ ಜನ, ನನ್ನ ಧರ್ಮ, ನನ್ನ ಭಾಷೆ, ನನ್ನ ದೇಶ, ಈ ರೀತಿ ನಂಬಿಕೆಯಿಂದ ಆರಂಭ ಆಗ್ತದೆ. ನೀವು ಆಮೇಲೆ ಆಧ್ಯಾತ್ಮದಲ್ಲಿ ಬೋಧಿಸುವುದು ಅಥವಾ ಆಧ್ಯಾತ್ಮದಲ್ಲಿ ಹೇಳುವುದು ಯಾವುದಕ್ಕೂ ಅಂಟುಕೊಳ್ಬಾರ್ದು, ಆತ್ಮ ಮತ್ತು ಬದುಕು ಬೇರೆ, ಎಲ್ಲವನ್ನು ಬಿಡಲಿಕ್ಕೆ ತಯಾರಿರಬೇಕು. ಕಮಲದ ಮೇಲೆ, ಕಮಲದ ಎಸಲೆ ಮೇಲಿರುವಂಥ ನೀರಿನಂತೆ ಬದುಕು ಯಾವತ್ತೂ ವ್ಯತ್ಯಾಸ ಆಗ್ಬೋದು, ನಾವು ಅದಕ್ಕೆ ಅಂಟುಕೊಂಡಿರಬಾರ್ದು ಅಂತೀರಿ. ನನಗಲ್ಲಿಂದ ಆಧ್ಯಾತ್ಮದ ಆಶ್ಚರ್ಯ ಶುರುವಾಗೋದು. ಆರಂಭದಲ್ಲಿ ನಂಬಿಕೆ ಇಡಿ, ಪ್ರೀತಿ ಇಡಿ, ಇದೆಲ್ಲವನ್ನು ನನ್ನದು ಅಂತ ಪ್ರೀತಿಸಿ ಅಂತ ಹೇಳ್ತೀರಿ. ಆಮೇಲೆ ಅದೆಲ್ಲವನ್ನು ಬಿಟ್ಟು ಬದುಕಿ, ಅದು ಇವತ್ತಲ್ಲ ನಾಳೆ, ಅದೆಲ್ಲವೂ ನಶ್ವರ ಅಂತ ಕಲಿಸ್ಲಿಕ್ಕೆ ಹೋಗ್ತೀರಿ. ದೇವರನ್ನು ನಂಬಲೇಬೇಕು. ಈಗ ಮನೆಗೊಂದು ಪಂಚಾಂಗ ಇದ್ದಾಗೆ ಇಡೀ ನಮ್ಮ ಮನುಷ್ಯನ ಜೀವನದಲ್ಲಿ ದೇಹಕ್ಕೆ ವರ್ಚಸ್ಸಿನ ರುಮಾಲು ಅಂತಾರೆ ಗುರುಜಿ. ಆ ದೇವರು ಅಂದರೆ ಆತ್ಮಶಕ್ತಿ, ಪ್ರಾಣಶಕ್ತಿಯೇ ದೇವರು. ಪ್ರಾಣಶಕ್ತಿಯೇ ನಂಬದಿದ್ದರೆ ವ್ಯಕ್ತಿ ಬದುಕೋದೇ. ಹಾಗಾಗಿ ಪ್ರಾಣಶಕ್ತಿಯನ್ನು ಮಾತ್ರ 100% ನಂಬಬೇಕು, ಬೇರೆ ಯಾವ ಆಶಾ ಆಕಾಂಕ್ಷೆ ನಂಬಲೇಬಾರ್ದು. ನೀವು ಹೇಳಿದ್ದು ಕರೆಕ್ಟ್. ನಂಬಿಕೆ ಇಲ್ಲದೆ, ಪಂಚಾಂಗ ಇಲ್ಲದೆ ಮನೆ ಆಗುವುದೇ ಇಲ್ಲ. ಹಾಗಾಗಿ ಪ್ರಾಣಶಕ್ತಿಯೇ ದೇವರು. ದೇಹಕ್ಕೆ ವರ್ಚಸ್ಸಿನ ರುಮಾಲ, ವರ್ಚಸ್ಸು ಅಂದರೆ ಕೀರ್ತಿ, ಅದರ ರುಮಾಲ ಅಂದರೆ ಮುಂಡಾಸು. ನಮ್ಮ ಕೀರ್ತಿಗೆ ನಾವು ಶಿವ ಆಗಿದ್ದು ಯಾಕಂದರೆ ಆ ಪ್ರಾಣಶಕ್ತಿಯಿಂದ. ಪ್ರಾಣಶಕ್ತಿ ಹೋಯ್ತು ಅಂದ್ಕೊಳ್ಳಿ ಶವ, ಮತ್ತು ಒಂದು ಅರೇ ಗಂಟೆ ಅದರ ತೇಜಸ್ಸಿರುವುದು. ಆಮೇಲೆ ಒಂದು ಹುಗಿಬೇಕು, ಒಂದು ಸುಡಬೇಕು, ದುರ್ನಾತ ಬರುತ್ತದೆ, ವಿಕಾರ ಆಗುತ್ತೆ, ಬೇರೆ ಅವಕಾಶವೂ ಇಲ್ಲ. ಹಿಂದಿನ ಕಾಲದಲ್ಲಿ ಸತ್ತು ಸುದ್ದಿ ಹೋಗಲಿಕ್ಕೆ 6 ಗಂಟೆ ಬೇಕಾಗ್ಬೋದು ಎಂಬ ಆ ಎವರೇಜ್ ಟೈಮಿನಿಂದ ಭಗವಂತ ಏನು ಮಾಡೋದಂದರೆ 6 ಗಂಟೆಗಳ ಕಾಲ ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಅದು ಇನ್ವೇಷನ್ ಆಗದಿದ್ದಂಗೆ ತಡೆದ. ಹಾಗಾಗಿ ದುರ್ನಾತ ಬರೋಕ್ಕೆ ಆರಂಭವಾಗುವುದೇ 6 ಗಂಟೆಯ ನಂತರ. ಸೊ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ವ್ಯಕ್ತಿ ಒಳಗಿದ್ದಾಗ ಅವ ಶಿವ, ವ್ಯಕ್ತಿ ಹೋದ ಅಂದ ತಕ್ಷಣ ಶವ, ದುರ್ನಾತವು ಬರುತ್ತದೆ, ವಿಕಾರವೂ ಆಗುತ್ತದೆ. ಹಾಗಾಗಿ ನಾವು ಮೂಗಿನಲ್ಲೆಲ್ಲ ಹತ್ತಿ ಹಾಕೋದು, ಆದಷ್ಟು ದುರ್ನಾತ ಆದಷ್ಟು ಕಡಿಮೆ ಬರಲಿ ಅಂತ. ಆದರೂ 6 ಗಂಟೆ ನಂತರ ದುರ್ನಾತ ಬಂದೇ ಬರುತ್ತದೆ. ನೀವು ಒಳಗಿನ ಪ್ರಾಣಶಕ್ತಿಯನ್ನೇ ನಂಬಿದರೆ ಮನುಷ್ಯನ ಜೀವನ ವ್ಯರ್ಥ. ಹಾಗಾಗಿ ಜೀವನಕ್ಕೆ ತೇಜಸ್ಸು ಬರುವುದು, ವ್ಯಕ್ತಿತ್ವ ವಿಕಸನ ಆಗುವುದೆಲ್ಲ ಆರಂಭ ಆ ಪ್ರಾಣದಿಂದಲೇ. ಪ್ರಾಣವೇ ದೇವರು, ಅದಕ್ಕೆ ನಾನಾ ಹೆಸರು ಕೊಡ್ತೇವೆ, ಅದರ ಕಥೆ ಬೇರೆ. ಹಾಗೆ ನಾವು ಆ ನಂಬಿಕೆ, ಪ್ರೀತಿ, ಅದರಿಂದಾಗಿ ಒಂದು ಕಡೆ ಅಂಟ್ಕೊಳ್ಳಿಕ್ಕೆ ಹೋಗ್ತೇವೆ. ಪ್ರಾಣಕ್ಕೆ ಅಂಟ್ಕೊಳ್ಳೇಬೇಕಲ್ಲ, ಪ್ರಾಣವೇ ಇಲ್ಲದ ಜೀವನವೇ ಇಲ್ಲವಲ್ಲ. ಪ್ರಾಣವೇ ದೇವರು ನಮ್ಮ ಡೆಫಿನಿಷನ್ ಆಗಿ. ಅದನ್ನು ನಾನಾ ಧರ್ಮಗಳು ನಾನಾ ನೆಲೆಯಲ್ಲಿ ವಿಸ್ತರಿಸಿ ರೂಪ ಆಕಾರವೆಲ್ಲ ತಂದು, ಅಲ್ಲೂ ಕೂಡ ಶಕ್ತಿ ಒಂದೇ, ರೂಪ ಬೇರೆ, ನಾಮ ಬೇರೆ, ಮಹಿಮೆ ಬೇರೆ, ಈ ಥರ ಅದಕ್ಕೆ ನಾವು ಅನಾಲಿಸಿಸ್ ಕೊಡ್ತೇವೆ. ಈ ಚಳುವಳಿಗಳಲ್ಲಿ ಆಧ್ಯಾತ್ಮ ಚಳುವಳಿ ಅಂತ ಹೇಳ್ತೇವೆ, ಸಾಮಾಜಿಕ ಚಳುವಳಿ ಅಂತ ಹೇಳ್ತೇವೆ, ರಾಜಕೀಯ ಚಳುವಳಿ ಅಂತ ಹೇಳ್ತೇವೆ, ನೀವು ಮಾಡ್ತಾ ಇರುವಂಥ ಕೆಲಸ ಇದರಲ್ಲಿ ಯಾವ ಭಾಗದಲ್ಲಿ ಸೇರ್ತದೆ? ಬೌದ್ಧಿಕ. ಯಾಕಂದರೆ ಬುದ್ಧಿ ನಿಜವಾಗಿ ಮನಸ್ಸು ಗ್ರಹಿಸುತ್ತದೆ, ಬುದ್ಧಿಯಲ್ಲಿ ಅದು ಸಂಗ್ರಹವಾಗುತ್ತದೆ, ಚಿತ್ತಕ್ಕೆ ಹೋಗಿ ಕೆನೆ ತೆನೆ ಮಾತ್ರ ಉಳಿಯುತ್ತದೆ. ವಿಲ್ ಅಂತ ಮನಸ್ಸು, ಮೈಂಡ್, ಬುದ್ಧಿ, ವಿಲ್, ಚಿತ್ತ, ಇಂಟೆಲೆಕ್ಟ್. ನಾವು ಬೌದ್ಧಿಕವಾಗಿ ಸಂಚಿತ ಕುಕರ್ಮದ ರಾಶಿಯಾದ ಈ ಬುದ್ಧಿಯನ್ನು ಸದಾಕಾಲ ಪ್ರೇರಿಸುತ್ತೇವೆ, ಪೋಷಿಸುತ್ತೇವೆ ಸದ್ಭಾವನೆಯ ಮೂಲಕ, ಸ್ವಂತ ಸುಲಭವಾದ ಸಾಧನೆಯ ಮೂಲಕ. ಸೊನ್ನೆಯಾಗಿ ನಿನ್ನ ಅಹಮಿಕೆಯನ್ನು ಸೊನ್ನೆ ಮಾಡಿಕೊ ಅಂತ ಹೇಳ್ತೇವೆ. ಬೌದ್ಧಿಕವಾದ ಈ ಪರಾಕ್ರಮದಿಂದಾಗಿ ಮನಸ್ಸು ಶುದ್ಧಿಯಾಗುತ್ತದೆ, ಈಚೆ ಕಡೆ ಚಿತ್ತವು ಮತ್ತಷ್ಟು ಪರಿಪಕ್ವವಾಗುತ್ತದೆ. ಆಗ ವ್ಯಕ್ತಿತ್ವ ನಿರ್ಮಾಣವೇ ಆಗುತ್ತದೆ. ವ್ಯಕ್ತಿತ್ವ ನಿರ್ಮಾಣವಾದಾಗ ವ್ಯಕ್ತಿತ್ವ ವಿಕಸನ ಮತ್ತು ಸುಲಭ. ನಡೆದ ದಾರಿಯಲ್ಲಿ ಹೆಜ್ಜೆ ಭದ್ರವಾಗಿಟ್ಟು ಆಳಾಳಕ್ಕೆ ಹೋಗಿ ವ್ಯಕ್ತಿತ್ವ ನಿರ್ಮಾಣ ಖಂಡಿತ ಆಗುತ್ತದೆ. ತನ್ಮೂಲಕ ದೇಶೋದ್ಧಾರ ಆಗುತ್ತದೆ, ಖಂಡಿತ ಜಗತ್ತಿನ ಉದ್ಧಾರ ಆಗುತ್ತದೆ.
ಬುದ್ಧಿಯದೆ ಬೌದ್ಧೆ, ಬುದ್ಧಿ ಶುದ್ಧವಾಗದೆ ಮತ್ತೆ ಯಾವುದು ಶುದ್ಧ ಆಗುವುದಿಲ್ಲ. 10 ವರ್ಷ ಸ್ಲೋ, 10 ವರ್ಷ ಸ್ಟಡಿ, 10 ವರ್ಷ ಈಗ ತುಂಬ ಸ್ಪೀಡಲ್ಲಿದೆ ಅಂತ ಹೇಳಿ. ನನಗೆ ಮುಂದಿನ ಒಂದು 10 ವರ್ಷ ಆಮೇಲೆ ಆಮೇಲೆ ಹೇಗೆ ಹೋಗ್ಬೋದು ಅನ್ನೋ ಕಲ್ಪನೆ ನಿಮಗಿದೆ? ಅದು ಖಂಡಿತ ಇದೆ. ಹಾಗೆ ಎಲ್ಲರೂ ನಮ್ಮ ಜೊತೆಗೆ ಸೇರ್ತಾರೆ, ಎಲ್ಲರೂ ನಾನು ಕೂಡ ಇರ್ತೇನೆ, ಯುನೈಟೆಡ್ ಎಫರ್ಟ್ ಮಾಡ್ರೆ ಸರ್ ನಮ್ಮ ನಿಮ್ಮ ಪಾರ್ಟಿಲಿ ನಾನು ಇರ್ತೇನೆ, ನನಗೊಂದು ಕರ್ತವ್ಯ ಕೊಡಿ ಸರ್, ನನ್ನ ಮೇಲೆ ಇರುವ ಒಂದು ಏಣಿ ಮೆಟ್ಲು ಕೊಡಿ ಸರ್, ನಂಗೆ ಏನೇನು ಮೇಲೆ ಇರುವ ಒಂದು ಮಾರ್ಗ ಮಾಡಿ ಕೊಡಿ ಸರ್, ಅವರಾಗಿ ಹೇಳ್ತಾರೆ. ಈಗ ಬನ್ನಿ, ಈ ದಾರಿಯಲ್ಲಿ ಬನ್ನಿ ಅಂತ ಕರಿಬೇಕು, ಹತ್ತಿರ ಹೋಗಿ ಎಳ್ಕೊಂಡು ಬರಬೇಕು. ಆಗ ಅವರು ಹೇಳ್ತಾರೆ, ಒಂದು ಹೊಸ ಮಾರ್ಗ ಮಾಡೋಣ ಸರ್, ಹೊಸ ದಾರಿ ಮಾಡೋಣ ಸರ್, ಹೊಸ ಒಂದು ನವನವೀನ ರೀತಿಯಲ್ಲಿ ನಾವು ರಿಪೇರ್ ಆ್ಯಂಡ್ ಪ್ರಿಪೇರ್ ಮಾಡೋಣ ಸರ್, ಸರ್ ಸ್ವಲ್ಪ ನಮ್ಗೆ ದಾರಿ ತೋರಿಸಿ, ಆ ರೀತಿ ಬರುತ್ತೆ. ಬಟ್ ಇಟ್ ಮೇ ಟೇಕ್ 20-30 ಇಯರ್ಸ್. ನನಗೆ ಆಸೆ ಇದೆ, ನಮ್ಮ ದೇವರು, ನಿಮ್ಮ ಇಷ್ಟ ದೇವರು ಖಂಡಿತವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಈಗ ಇರುವ ನಮ್ಮ ಬಳಗದಲ್ಲಿರುವವರಲ್ಲಿ ಯಾವ ಉದ್ಯೋಗ ಹಿನ್ನೆಲೆಯವರು, ಯಾವ ಉದ್ಯಮಿ ಹಿನ್ನೆಲೆಯವರು ಹೆಚ್ಚು ನಿಮ್ಮ ಚಿಂತನೆ ಫಾಲೋವರ್ಸ್ ಆಗಿ? ಎಲ್ಲ ಸಾರ್ವತ್ರಿಕವಾಗಿ ದುಡಿಯುವವರು, ಡೇ ಡ್ಯೂಟಿಯವರು, ಮಂತ್ಲಿ ಡ್ಯೂಟಿಯವರು ಇರ್ತಾರೆ, ಆಫೀಸ್ ಅಫೀಷಿಯಲ್ ಇನ್ಚಾರ್ಜ್. ಮತ್ತು ಮಣ್ಣಿನ ಮಕ್ಕಳಾದ ರೈತರದ್ದೆಲ್ಲ ಒಂದು 10% ಅಷ್ಟೇ. ಬಟ್ ಆಫೀಸ್ ಬ್ಯಾರರ್ಸ್ ಇದ್ದಾರಲ್ಲ, ವೈಟ್ ಕಾಲರ್, ಅದು ಸುಮಾರು 80% ಇದ್ದಾರೆ. ಸಾಮಾನ್ಯ ಜ್ಞಾನ ಇದ್ದವರು ಒಂದು 10% ಅಷ್ಟೇ. ಸೊ ಅಫೀಷಿಯಲ್ಸ್ ಎಲ್ಲ ತುಂಬ ಈಗ ಒಳಿದಿದ್ದಾರೆ, ಯಾಕಂದರೆ ಅವರಿಗೆ ದೇವ್ರ ಬಗ್ಗೆ ನಾನಾ ಕಡೆ ಹೋಗಿ ವಿಫಲ ಆಗಿದೆ, ನಿರಾಶೆ ಆಗಿದೆ, ಅದು ಸಿಗತ್ತೆ ಇದು ಸಿಗತ್ತೆ. ಎಲ್ಲ ಭಕ್ತಿ ಅಂದರೆ ಆಶಯ ಭಕ್ತಿ ಅದು ಅಷ್ಟೇ, ಲಾಭ ಭಕ್ತಿ. ಗುರುಜಿ ಲಾಭ ಭಕ್ತಿಗೆ ಬೆಲೆ ಕೊಡೋದಿಲ್ಲ, ಪ್ರೇಮ ಭಕ್ತಿ, ಭಾವಭಕ್ತಿ. ಪ್ರೇಮ ಭಕ್ತಿ ಅಂದರೆ ನಿನ್ನ ವಾಣಿ ಮತ್ತು ದರ್ಶನ ಕೊಡೋ ನಾನು ಮಗುವಾಗಿ ಬಂದಿದ್ದೇನೆ. ಸೊ ಭಾವಭಕ್ತಿ ಅಂದರೆ ನೀನೇ ತಂದೆ ತಾಯಿ ಬಂದು ಬಳಗ, ಬೇರೆ ಯಾರೂ ಇಲ್ಲ. ಭಾವಭಕ್ತಿಗೆ 90%, ಪ್ರೇಮ ಭಕ್ತಿಗೆ 10%. ಇದು ನಿಜವಾದ ಸಾಚಾ ಭಕ್ತಿ, ಇದನ್ನು ನಮ್ಮೆಲ್ಲ ಭಕ್ತರಲ್ಲಿ ತುಂಬಿಸಿದ್ದಾರೆ. ಗಾಂಧೀಜಿ ಅವರೊಂದಷ್ಟು ತತ್ವಗಳನ್ನು ಹೇಳಿ ಬದುಕಿದರು, ಇನ್ನೊಂದಷ್ಟು ಜನ ಆ ರೀತಿಯ ತತ್ವದಲ್ಲಿ ಬದುಕ್ತಾ ಇದ್ದಾರೆ. ಅಕಸ್ಮಾತ್ ಯಾರಾದರೂ ಗಾಂಧೀಜಿಯನ್ನು ದೇವರು ಅಂತೇಳಿ ಮಾಡಿ ಅವರಿಗೊಂದು ದೇವಸ್ಥಾನವನ್ನು ಕಟ್ಟಿ ಗಾಂಧೀಜಿ ಈ ರೀತಿ ಹೇಳಿದ್ದನ್ನು ನಾನು ಅದನ್ನು ಬೋಧಿಸ್ತಿದ್ದೇನೆ ಅಂತೇಳಿ ಹೇಳಿ ಅಕಸ್ಮಾತ್ ಹೋಗ್ತಾ ಹೋಗಿದ್ದರೆ ಅವರನ್ನೊಂದು ಕಟ್ಟಿ ಹಾಕಿದಾಗ ಆಗ್ತಿತ್ತು. ಖಂಡಿತ. ಈ ವ್ಯವಸ್ಥೆಗೆ ಕಂಪೇರ್ ಮಾಡಿದರೆ ನೀವು ಹೇಳ್ತಾ ಇರುವಂಥ ವ್ಯವಸ್ಥೆಗೂ ಆ ವ್ಯವಸ್ಥೆಗೂ ಹೇಗೆ ವ್ಯತ್ಯಾಸ? ಇಲ್ಲ, ಡೈನಮಿಕ್ ಸ್ಪಿರಿಚುವಾಲಿಟಿ ಗುರುಜಿ ಯಾವಾಗಲೂ ಬಯಸುವುದಂಗೆ. ಸ್ಪಿರಿಚುವಾಲಿಟಿ ಓಕೆ, ಇಟ್ ಶುಡ್ ಬಿ ಡೈನಮಿಕ್. ಅದರಿಂದ ಹೃದಯ ಹೇಗೆ ವಿಶಾಲ ಆಗುತ್ತೆ, ಮನಸ್ಸು ಹೇಗೆ ಶುದ್ಧ ಆಗುತ್ತೆ, ನಮ್ಮ ಕೆಲಸ ಪೂಜೆ ಆಗುವುದು, ಮಾತು ಮಂತ್ರವಾಗುವುದು, ಓಡಾಟ ತೀರ್ಥ ಯಾತ್ರೆ ಆಗುವುದು, ಮನೆಯೇ ಮಂತ್ರಾಲಯವಾಗುವುದು. ಇದು ಗುರುಜಿಯ ದೊಡ್ಡ ದರ್ಶನ ಜಗತ್ತಿಗೆ. ಅವರಾದ್ದೇನೆಂದರೆ ನಾವು ಒಬ್ಬ ವ್ಯಕ್ತಿ ದೊಡ್ಡವಾದವನ್ನ ಅವನಿಗೊಂದು ದೇವಾಲಯ ಕಟ್ಟಿಡು, ನೀನು ಮತ್ತೆ ಹೊರಗೆ ಬರಬೇಡ, ನಿನ್ನ ತತ್ವ ಅಲ್ಲೇ ಇರಬೇಕು, ನೀ ಮತ್ತೆ ಯಾರಿಗೂ ಸಿಕ್ಕಬೇಡ. ಅದು ಅಲ್ಲವೇ ಇಲ್ಲ, ನಾವು ಕರಗಬೇಕು, ಇನ್ನೊಬ್ಬರನ್ನು ಕರಗಿಸಬೇಕು, ಇನ್ನೊಬ್ಬರ ಕೊರಗನ್ನು ನಿಲ್ಲಿಸಬೇಕು. ಇದು ನಮ್ಮ ಧರ್ಮದ ಉದ್ದೇಶ, ಜ್ಞಾನದ ಉದ್ದೇಶ ಆಗಬೇಕು. ಹಾಗಾಗಿ ಗಾಡ್ ಈಸ್ ನೋ ವೇರ್ ಅಲ್ಲ, ಗಾಡ್ ಈಸ್ ನೋ ಹಿಯರ್. ಖಂಡಿತವಾಗಿಯೂ ಭಗವಂತ ಅತ್ಯಂತ ಸುಲಭ, ಎಲ್ಲರಲ್ಲೂ ಅವ ಮಿಕ್ಸ್ ಆಗ್ತಾನೆ. ಯಾಕೆ ಪ್ರಾಣಶಕ್ತಿ, ಪ್ರಾಣಶಕ್ತಿ ಇಲ್ಲ ಅಂದರೆ ಮತ್ತೆ ದೇವರೇ ಇಲ್ಲ. ದೇವರ ಕೆಲಸವೇ ಎಲ್ಲರಲ್ಲೂ ಚೈತನ್ಯವನ್ನು ತುಂಬುವುದು, ಇನ್ಸ್ಟಿಲ್ ಮಾಡೋದು, ಇನ್ಸ್ಪೈರ್ ಮಾಡೋದು. ಯೋಚನೆ ಮಾಡಿ, ಇದು ಖಂಡಿತ ನಾವು ತಿಳಿದಾಗ ನಮ್ಮ ದೇವರ ಭಾವನೆಯೇ ತಪ್ಪು. ಅವನಿಗೆ ನಾವು ಹಾರ ಹಾಕಬೇಕಾಗಿಲ್ಲ, ಮಂಗಳಾರತಿ ಮಾಡಬೇಕಾಗಿಲ್ಲ, ಅವನಿಗೊಂದು ಗುಡಿ ಕಟ್ಟಬೇಕಾಗಿಲ್ಲ. ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ, ಪಂಚಭೂತಗಳೇ ದೇವರ ಪ್ರತಿನಿಧಿ. ಯೋಚನೆ ಮಾಡಿ, ಪಂಚಭೂತಗಳೇ ದೇವರ ಪ್ರತಿನಿಧಿ ಆದಮೇಲೆ ಅನಾದಿ ಕಾಲದಿಂದ ನಮ್ಮ ಜೀವನ ಉದ್ದೇಶ, ಜೀವನ ಜೇನಾದುದು, ಬದುಕು ಬಂಗಾರವಾದುದು, ಬಹಳ ಬೆಳಕಾದದ್ದೇ ಪಂಚಭೂತಗಳಿಂದ. ಆ ಪಂಚಭೂತಗಳಿಂದ ನಾವು ರೆಕಗ್ನಿಷನ್ ಮಾಡೋದೇ ಇಲ್ಲ, ಅವು ಅವಷ್ಟಕ್ಕೆ ಕೆಲಸ ಮಾಡೋದು. ಯಾವ ದೇವರಿಗೂ ನಮ್ಮ ಹೊಗಳಿಕೆ ಬೇಕಾಗಿಲ್ಲ, ಅವ ಅದಕ್ಕೆ ಕ್ಯಾರ್ ಮಾಡೋದಿಲ್ಲ. ಅವನ ಕ್ಯಾರಿಂಗ್ ಆ್ಯಂಡ್ ರ್ಯಾರಿಂಗ್, ಯಾಕಂದರೆ
ಅವನು ನಿಸ್ವಾರ್ಥತೆ ಗಣಿಯಾಗಿ ಅವನ ಕೆಲಸವನ್ನು ಮಾಡ್ತಾನೆ. ನಮ್ಮ ದೇಹದಲ್ಲಿ 93% ಭಗವಂತನೇ ಕೆಲಸ. ಮುಖ ತಿಕ್ಕ ನಖ ಶಿಖ ತೊಳ್ಕೊಳ್ಳೋದು ಮಾತ್ರ ನಮ್ಮದು, ಅದು 7%. ಆ 7%ಗೆ ನಮಗೆ ಕೆಲಸ ಭಾಳ ದೊಡ್ಡದಾಗಿ ಕಾಣುತ್ತೆ. 93% ಭಗವಂತನ ಕೆಲಸ ಇನ್ವಾಲಂಟ್ರಿಯಾಗಿ ಯಥಾರ್ಥವಾಗಿ ಅತ್ಯಂತ ಪರ್ಫೆಕ್ಟಾಗಿ ಪ್ರಾಂಪ್ಟಾಗಿ ನಡೀತದೆ. ಜೀರ್ಣಶಕ್ತಿ 30 ಅಡಿಯ ಒಂದು ಕರುಳಿನಲ್ಲಿ ಆಗುವ ಕೆಲಸ ಸೈಲೆಂಟ್ ಆ್ಯಂಡ್ ಸೈಲಿಯಂಟ್. ಸದ್ದಿಲ್ಲದೆ ಸುದ್ದಿ ಮಾಡದೆ ಭಗವಂತ ದಣಿಯುತ್ತಿದ್ದಾನೆ. ನಾವು ಈ ತೂತಿನಲ್ಲಿ ಹಾಕ್ಕೊಳ್ಳೋದು, ಆ ತೂತಿಲಿ ಹೊರಗಾಕೋದು ಮಾತ್ರ ನಮಗೆ ಗೊತ್ತಿರೋದು. ಸೈಲೆಂಟಾಗಿ ಆಗುವ ಕೆಲಸ, ಅವ ಒಂದು ದಿನ ಪ್ರಚಾರ ಪ್ರಿಯನೇ ಇಲ್ಲ, ಅವನಿಗೆ ಪ್ರಸಾರ ಬೇಕಂತೇ ಇಲ್ಲ. ಸೂರ್ಯೋದಯ ಆಗುವ ಗಂಟೆ ಹೊಡ್ಕೊಂಡು ಬರ್ತಾನೆ, ಯೋಚನೆ ಮಾಡಿ, ಬೇಕಾಗಿಯೇ ಇಲ್ಲ. ಅವನನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವನಂತೆ ನಾವು ನಿಸ್ವಾರ್ಥದೇ ಗಣಿಯಾಗಬೇಕು. ಸೈಲೆಂಟಾಗಿ ಮಾತ್ರ ಸೈಲೆಂಟ್ ಕೆಲಸ ನಡೀತದೆ, ಪ್ರಚಾರದಿಂದ ಯಾವ ಕೆಲಸವೂ ನಡೆದಿಲ್ಲ. ನಮ್ಮಲ್ಲಿ ಒಂದು ಸದ್ಭಾವನೆ ಬೇರೆ ದುರ್ಭಾವನೆ ಬಂದಿದೆ. ಅವ ಶ್ರೇಷ್ಠ ಅಂದ್ಕೊಂಡು ಗುಡಿ ಕಟ್ಟಿ ಅವನಿಗೆ ಹಾರ ಹಾಕೋದು, ಪೂಜೆ ಮಾಡೋದು, ಆರತಿ ಮಾಡೋದು ಇಷ್ಟೇ. ಆರತಿ ಉದ್ದೇಶ ಏನು, ನೈವೇದ್ಯದ ಉದ್ದೇಶ ಏನು, ಹೂ ಅಲಂಕರಿಸೋದು ಯಾಕೆ, ಗಂಧ ಹಚ್ಚೋದು ಯಾಕೆ, ಒಂದು ಅದರ ಇನ್ನರ್ ಮೀನಿಂಗ್ ಕೇಳಿ ಹೇಳ್ತಾರೆ ಅರ್ಚಕರು. ಅವ್ರದ್ದು ಯಾವ ಡಿಸ್ಕಷನಿಗೂ ಬರುವುದಿಲ್ಲ, ಮೆಕ್ಯಾನಿಕಲ್ಲಾಗಿ ಮಾಡ್ತಾರೆ. ಅದು ಮೆಥೋಡಿಕಲ್ ಆಗಬೇಕನ್ನೋದು ಗುರುಜಿ. ನೀವು ಅರ್ಥವತ್ತಾಗಿ ಉದ್ದೇಶ ಸಹಿತವಾಗಿ ಮಾಡು, ನೀನು ಆಗ ಹರ ನರನು ಹರನಾಗುತ್ತಾನೆ, ಜೀವ ಶಿವನಾಗುತ್ತಾನೆ, ಮಾನವ ಮಾಧವನಾಗುತ್ತಾನೆ, ವ್ಯಕ್ತಿ ಶಕ್ತಿಯಾಗುತ್ತಾನೆ. ಇದು ಡೈನಮಿಕ್ ಸ್ಪಿರಿಚುಯಾಲಿಟಿ.